बळ्ळारी जिले कंपनी तालूकु कंपनी श्री गायत्री योग केंद्र वतियिंद गुरुवंदना कार्यक्रम एर्पडिसलागित्तु। कार्यक्रम के गायत्री योग केंद्र हिरिय मुख्य गुरुगळागि योग आनंद अध्यक्ष बी रवींद्रनाथ हागू मुख्य अतिथिगळागि कंपनी तालूकु तहसीलदार शिवराज भागवहिसिदरु। ई बारी आरु जन साधकरन्न गुरुतिसि प्रशस्ति नीडि गौरविसलायितु। ई वर्ष मैसूरु दसरा उत्सवदल्लि कंपनी तालूकिगे ओट्टु मूरु प्रशस्तिगळु लभिसिद्दु। ई पैकि पुरुषर कुस्तिपटु विभागदल्लि सिडि भीमलिंगेश्वर प्रथम स्थान चिन्नद पदक, योगासन पुरुषर विभागदल्लि वैएस योगेश्वर द्वितीय स्थान बेळ्ळिय पदक, महिला कुस्तिपटु विभागदल्लि तृतीय स्थान पडेद बिंगि तेजस्विनी 9ने तरगति कंचिन पदक पडेद इवरिगे, चिरंजीवी पूजा 4ने तरगति राज्यमट्टद अवकाशदल्लि 8ने हंत परीक्षेयल्लि प्रथम स्थान पडेदु प्रशस्ति पुरस्कारक्के पात्ररागिरुत्तारे। ಹಾಗೂ ಹಿರಿಯ ನಿವೃತ್ತ ಶಿಕ್ಷಕರು 80 ವರ್ಷ ಅಬ್ದುಲ್ ರೆಹಮಾನ್ ಇವರಿಗೆ ಮತ್ತು ಚನ್ನಬಸವಯ್ಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಇವರಿಗೂ ಎಲ್ಲಾ ಸಾಧಕರಿಗೂ ಪ್ರಶಸ್ತಿ ಪತ್ರ ಕೊಟ್ಟು ಅಭಿನಂದಿಸಿ ಗೌರವಿಸಲಾಯಿತು। ಈ ಕಾರ್ಯಕ್ರಮಕ್ಕೆ ಗಾಯತ್ರಿ ಯೋಗ ಕೇಂದ್ರದ ಸರ್ವ ಸದಸ್ಯರು ಶ್ರೀ ಪತಂಜಲಿ ಯೋಗ ಕೇಂದ್ರದ ಯೋಗಪಟುಗಳು ರವಿಕಿರಣ ಸಪ್ಲೈಯರ್ಸ್ ಮಾಲೀಕರು ನಾಗರಾಜ್ ಬೃಂದಾವನ ಡೆಕೋರೇಟರ್ಸ್ ಮಾಲೀಕರು ರಾಘವೇಂದ್ರ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು। ಗಾಯತ್ರಿ ಯೋಗ ಕೇಂದ್ರದ ವತಿಯಿಂದ ಈ ದಿನ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಯೋಗ ಕ್ಷೇತ್ರದಲ್ಲಿ ವಿವಿಧ ಸಾಧನೆಗಳಲ್ಲಿ ಇರತಕ್ಕಂತ ಎಲ್ಲರನ್ನ ಗೌರವಿಸುವ ಮತ್ತು ರವೀಂದ್ರ ವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ। ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದು ತುಂಬಾ ಸಂತಸ ತಂದಿದೆ। ಆಮೇಲೆ ಕಂಪ್ಲಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ದಸರಾ ಕ್ರೀಡಾಕೂಟದಲ್ಲಿ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಪಡೆದು ಕಂಪ್ಲಿಗೆ ಕೀರ್ತಿ ತಂದಿರತಕ್ಕಂತ ಮಕ್ಕಳನ್ನು ಕಂಡು ತುಂಬಾ ಹರ್ಷ ಆಗಿದೆ। ಈ ಸಂದರ್ಭದಲ್ಲಿ ಅದೇ ರೀತಿ ಇದು ಒಂದು ಒಳ್ಳೆ ಕಾರ್ಯಕ್ರಮವಾಗಿ ಮೂಡಿದಂತೆ ಈ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂತವರನ್ನ ಗೌರವಿಸುವುದು ಅವರಿಗೆ ಅದು ಇನ್ನೂ ಹೆಚ್ಚಿನ ಪ್ರೇರಣೆ ನೀಡುತ್ತದೆ, ಉನ್ನತ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ನೀಡುತ್ತದೆ। ಹಾಗಾಗಿ ಈ ಗುರುವಂದನ ಕಾರ್ಯಕ್ರಮ ನಡೆಸಿಕೊಟ್ಟಿರತಕ್ಕಂತ ಈ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸುತ್ತೇನೆ। ಅಲ್ಲೆಲ್ಲ ಬಹಳ ಕಾಂಪಿಟೇಷನ್ ಇತ್ತು ಸರ್, ಬೆಳಗಾವಿ ಧಾರವಾಡ ಮೈಸೂರಲ್ಲಿ ಗದಗ ಬಾಗಲಕೋಟೆ ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ಇಲ್ಲಿಗೆ। ಅಲ್ಲೆಲ್ಲ ಅವ್ರ ಮೇಲೆಲ್ಲ ಕುಸ್ತಿ ಆಡಿದ್ರು, ಅವ್ರ ಮೇಲೆಲ್ಲ ಕುಸ್ತಿ ಆಡಿದ ತಕ್ಷಣ ನನಗೆ ಒಂಥರ ಏನಪ್ಪ ಅನಿಸ್ತಾ ಇತ್ತು, ಆಮೇಲೆ ಹೋಗಿ ಕುಸ್ತಿ ಆಡಿದ ತಕ್ಷಣ ಏನೇ ಅನಿಸ್ತಿಲ್ಲ। ನನ್ನ ಹೆಸರು ವೈಎಸ್ ಯೋಗೇಶ್ ಅಂತ, ನಾನು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯಲ್ಲಿ ವಾಸ ಮಾಡ್ತಿದ್ದೇನೆ। ನಾನು ಈ ವರ್ಷ ನಡೆದ ದಸರಾ ಸಿಎಂ ಕಪ್ ನಲ್ಲಿ ಟ್ರೆಡಿಷನಲ್ ಯೋಗಾಸನದಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದೇನೆ। ಇದು ನನ್ನ ಅದೃಷ್ಟ, ಯಾಕಂದ್ರೆ ನಾನು ಯೋಗ ಮಾಡಕ್ಕೂ ನಿರತದಿಂದ 8 ವರ್ಷ ಆಗಿದೆ। ಆದ್ರೆ ನಾನು ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಲ್ಲಿ ಗೆದ್ದಿದ್ದೇನೆ। ಅದೇ ನಾವು ಹೋದ ವರ್ಷ ಸಿಎಂ ಕಪ್ ಅಲ್ಲಿ ಹೋಗಿದೆ, ಅದೇ ಅವಾಗ ನನ್ನನ್ನು ಕರೆದುಕೊಂಡಿರಲಿಲ್ಲ, ಆದ್ರೆ ಈ ವರ್ಷ ಹೋಗಿದ್ದೆ। ಈ ವರ್ಷ ನಾನು ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆ ಕಲಬುರಗಿ ಡಿವಿಷನ್ ಹಲವಾರು ರೀತಿಗಳಿಂದ ಗೆದ್ದು ನಾನು ಈ ಸತಿ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದ್ದೆ। ಆಯ್ಕೆ ಆಗಿ ಅಲ್ಲಿ ಬಹಳಷ್ಟು ಪ್ರತಿನಿಧಿಗಳು ಬಂದಿದ್ರು, ಬೆಳಗಾವಿಯಿಂದ ಬೆಂಗಳೂರಿಂದ ಮೈಸೂರಿಂದ। ಅದರಲ್ಲಿ ನನ್ನ ಅದೃಷ್ಟಕ್ಕೆ ನಾನು ಕಷ್ಟಪಟ್ಟಿದ್ರಿಂದ ನಮ್ಮ ಕೋಚರ್ಸ್ ಮತ್ತು ನಮ್ಮ ಅಮ್ಮ ಅಜ್ಜಿಯವರ ಅವರೇ ನನ್ನ ಕೋಚರ್ಸ್, ಅವರ ಸಹಾಯದಿಂದ ವೈ ವಿಜಯಲಕ್ಷ್ಮಿ ಮತ್ತು ಎಂ ಶ್ಯಾಮಲ ಅವರ ಸಹಾಯದಿಂದ ನಮ್ಮ ಯೋಗ ಕೋಚರ್ಸ್ ಆಗಿದ್ದರಿಂದ ನಾನು ಟ್ರೆಡಿಷನಲ್ ಯೋಗಾಸನ ವಿಭಾಗದಲ್ಲಿ 3ನೇ ಸ್ಥಾನ ಕಂಚಿನ ಪದಕವನ್ನು ಪಡೆದಿದ್ದೇನೆ। ನಾನು ಇವತ್ತು ಏನೇ ಗೆದ್ದಿರಲಿ ಇದ್ರನ್ನ ಕಾರಣ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಅವರಿಗೆ ನಾನು ಭಾವಪೂರ್ಣಕವಾಗಿ ಧನ್ಯವಾದಗಳು ಹೇಳ್ತೇನೆ।